नमस्कार एल्लरिगू, वेलकम बैक टू सदाबी रुचि। इवत्तिन रेसिपी बेरके सोप्पु हागे बेरके काळुगळ बस्सार हेगे माडोदु नोडोण। ओंदु काल कट्नष्टु मेंत्या सोप्पु, ओंदु कट्नष्टु कीरे सोप्पु अंतीवल्ल नीवु दंटिन सोप्पु बळसबहुदु। आनंतर केंपु राजगिरि सोप्पु, नुग्गे सोप्पु सिक्रे स्वल्प हाकोळ्ळि। क्लीनागि वाश् माडि एरडु मूरु सल तोळेदु नीरल्लि नेनेसिडि स्वल्प होत्तु। आनंतर नावु इदक्के कडलेकाळु, बटाणि हागेने हेसरुकाळु ओंदु कप् एल्ल सेरिसि ओंदु कप् ನೆನೆಸಿಟ್ಟಿದೆ ರಾತ್ರಿ ಇಡೀ। ಹಾಗೆ ಅರ್ಧ ಕಪ್ನಷ್ಟು ತೊಗರಿ ಬೇಳೆನ ತೊಳೆದುಬಿಟ್ಟು ಉಪ್ಪು ನೀರು ಹಾಗೆ ಅರಿಶಿನದ ಪುಡಿ ಒಂದು ಅರ್ಧ ಚಮಚದಷ್ಟು ಹಾಕಿ ಒಂದು ಮೂರು ವಿಜಲಷ್ಟು ನಾವು ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ। ಮೂರಿಗಿಂತ ಜಾಸ್ತಿ ಕೂಗಿಸ್ಬೇಡಿ। ಈಗ ಕರೆಕ್ಟಾಗಿ ಒಂದು 80% ಕಡಲೆಕಾಳು ಬೆಂದಿದೆ, ಇನ್ನೂ ಚೂರು ಬೇಯಬೇಕು। ಇವಾಗ ಸೊಪ್ಪಿನ ಜೊತೆಗೆ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ। ಇದಕ್ಕೆ ಸ್ವಲ್ಪ ಅರ್ಧ ಈರುಳ್ಳಿನ ಉದ್ದುದ್ದ ಕಟ್ ಮಾಡಿ ಹಾಕೊಂಡಿದ್ದೀನಿ। ಆನಂತರ ನಾವು ಕಟ್ ಮಾಡಿ ಇಟ್ಕೊಂಡಂಥ ಸೊಪ್ಪನ್ನು ಹಾಕಿ ಒಂದು ಕಡೆ ಇದನ್ನು ಬೇಯಕ್ಕೆ ಬಿಟ್ಬಿಡಿ। ಇನ್ನೊಂದು ಕಡೆ ಒಂದು ಕಡಾಯಿಗೆ 1 ಟೀಸ್ಪೂನ್ನಷ್ಟು ಎಣ್ಣೆನ ಬಿಸಿ ಮಾಡಿ ಎರಡು ಮೀಡಿಯಂ ಸೈಜ್ದು ಈರುಳ್ಳಿನ ಉದ್ದುದ್ದ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ। ಸ್ವಲ್ಪ ಶುಂಠಿ ಆಪ್ಷನಲ್ಲು ಬೇಕಿದ್ರೆ ಹಾಕ್ಬೋದು। ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಈ ಥರ ಮೀಡಿಯಂ ಟು ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡಿ ಒಂದು ಚಮಚದಷ್ಟು ಜೀರಿಗೆ, ಒಂದು ಚಮಚದಷ್ಟು ಮೆಣಸಿನಕಾಳನ್ನು ಹಾಕಿ ಚೂರು ಫ್ರೈ ಮಾಡಿ ಒಂದು ಮೀಡಿಯಂ ಸೈಜ್ದು ಟೊಮ್ಯಾಟೊ ಹಾಕಿ ಅದನ್ನು ಕೂಡ ಫ್ರೈ ಮಾಡಿ। ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ಬಸ್ಸಾರಿಗೆ। ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು ಅರ್ಧ ಕಪ್ನಷ್ಟು ತುರಿದಿರೋ ಅಂತ ಫ್ರೆಶ್ ಆಗಿರೋ ತೆಂಗಿನಕಾಯಿ ತುರಿ ಹಾಕ್ಕೊಳ್ಳಿ। ಒಂದು ಚಮಚದಷ್ಟು ಧನಿಯಾ ಪುಡಿ, ಒಂದು ಚಮಚದಷ್ಟು ಅಚ್ಚಕಾರದ ಪುಡಿ, ಒಂದು ನಿಂಬೆಹಣ್ಣಿನ ಗಾತ್ರದ ಹುಣಸೆಹಣ್ಣು, ಹಾಗೆ ಬೇಯಿಸಿಟ್ಕೊಂಡಿರೋವಂತಹ ಕಾಳು ಸೊಪ್ಪಿನ ಮಿಕ್ಸು ಒಂದು ಚಮಚದಷ್ಟು। ಚಿಕ್ಕ ಮಕ್ಕಳಿಗೆ ಬೇಕಂದರೆ ಸ್ವಲ್ಪ ತೆಗೆದು ಮಾಡ್ಕೋಬೋದು। ಇವಾಗ ಸೊಪ್ಪೆಲ್ಲ ಚೆನ್ನಾಗಿ ಬೆಂದ್ಕೊಂಡಿದೆ ನೋಡಿ, ಈ ಸ್ಟೇಜಲ್ಲೇ ನಾವು ಇದನ್ನು ಬಸ್ಕೋಬೇಕು ಚೆನ್ನಾಗಿ। ನೀವು ಬೇಕಂದರೆ ಇದಕ್ಕೆ ಸಾಂಬಾರ್ ಪೌಡರ್ ಕೂಡ ಯೂಸ್ ಮಾಡ್ಕೋಬೋದು। ಒಂದು ಸ್ಟ್ರೈನರ್ ಇಲ್ಲಿದ್ದರೆ ಸ್ಟ್ರೈನರಿಗೆ ಹಾಕಿ ನೀರು ಸೊಪ್ಪನ್ನು ಬೇರ್ಪಡಿಸ್ಕೊಳ್ಳಿ। ಆನಂತರ ಈ ಸೊಪ್ಪಿಗೆ ಒಂದು ಕಪ್ನಷ್ಟು ನಾವು ತುರಿದಿರುವಂತಹ ತೆಂಗಿನಕಾಯಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು। ತುಂಬಾ ರುಚಿಯಾಗಿರುತ್ತೆ ಈ ಸೊಪ್ಪು, ಟ್ರೈ ಮಾಡಿ ನೋಡಿ ಬೇಕಾದರೆ। ಆನಂತರ ಇನ್ನೊಂದು ಕಡಾಯಿಗೆ 1 ಟೀಸ್ಪೂನಷ್ಟು ಎಣ್ಣೆನ ಹಾಕಿ ಸ್ವಲ್ಪ ಸಾಸಿವೆ, ಹಾಗೆ ಕರಿಬೇವು, ಈರುಳ್ಳಿ ಒಂದು ಚಿಕ್ಕ ಮೀಡಿಯಂ ಗಾತ್ರದ್ದು ಒಂದು ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಹಸಿಮೆಣಸಿನ್ಕಾಯಿ ಒಂದು ಒಣಮೆಣಸಿನ್ಕಾಯಿ ಹಾಕಿ ಈ ಸೊಪ್ಪನ್ನು ಮಿಕ್ಸ್ ಮಾಡ್ಕೋಬೇಕು। ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸೊಪ್ಪು ರೆಡಿಯಾಗುತ್ತೆ। ಸೊ ಈಗ ಈ ಕಟ್ಟಿಗೆ ನಾವು ರುಬ್ಬಿಟ್ಕೊಂಡಿರುವಂತಹ ಇದು ಮಸಾಲೆನ ಆ್ಯಡ್ ಮಾಡಿಕೊಂಡ್ರೆ ಆ್ಯಡ್ ಮಾಡಿಕೊಂಡು ಒಗ್ಗರಣೆ ಕೊಡಬೇಕು। ನಾವು ಕಟ್ಟಿಗೆ ಜಾಸ್ತಿ ನೀರು ಹಾಕಿದ್ರೆ ಅಷ್ಟೊಂದು ರುಚಿ ಕೊಡೋಲ್ಲ, ಸ್ವಲ್ಪ ಕಡಿಮೆನೇ ಒಂದು ಮಿಕ್ಸಿ ಜಾರ್ನ ತೊಳೆದು ಸ್ವಲ್ಪ ನೀರು ಹಾಕ್ಕೊಂಡ್ರೆ ನಡೆಯುತ್ತೆ। ಸೊ ಈಗ ಅದೇ ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ, ಈರುಳ್ಳಿ, ಕರಿಬೇವು, ಆನಂತರ ಹಸಿಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ಸ್ವಲ್ಪ ಹಾಕಿ ಒಗ್ಗರಣೆ ಕೊಟ್ಟಿದ್ದೀನಿ। ಸೊಪ್ಪೆಲ್ಲ ಬೇಯಕ್ಕೆ ಮೊದಲೇ ನಾವು ಉಪ್ಪು ಹಾಕಿರ್ತೀವಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿ ಇದು ಸ್ವಲ್ಪ ಕುದಿಬೇಕು, ಹಾಗಂತ ಜಾಸ್ತಿ ಕುದಿಸ್ಲಿಕ್ಕೆ ಹೋಗಬಾರ್ದು। ಈ ಕಟ್ಟು ನೀರು ಎಷ್ಟು ನಮಗಿರುತ್ತೋ ಅದರಲ್ಲೇ ಮಾಡಿದ್ರೆ ಚೆನ್ನಾಗಿರುತ್ತೆ, ಬೇಕಂದರೆ ಒಂಚೂರು ನೀರು ಹಾಕ್ಕೋಬೋದು, ರುಚಿ ಚೆನ್ನಾಗಿರುತ್ತೆ। ಮುದ್ದೆ ಜೊತೆಗೆ, ಅಕ್ಕಿ ರೊಟ್ಟಿ ಜೊತೆಗೆ ತುಂಬಾ ಒಳ್ಳೆ ಕಾಂಬಿನೇಷನು, ರಾಗಿ ರೊಟ್ಟಿ ಜೊತೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ। ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ। ಥ್ಯಾಂಕ್ ಯು।